ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಿಸರ್ಗ ಮನೆ ಈ ಒಂದು ಸ್ಥಳಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಈ ಒಂದು ಕ್ಯಾಂಪಸ್ಸಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ, ನೀರಿನ ಶಬ್ದ, ಇಲ್ಲೇ ಒಂದು ಚಿಕ್ಕ ತೊರೆ ಹರಿತಾ ಇದೆ. ಅದರ ಪಕ್ಕದಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ, ಅದರಲ್ಲೂ ಮಧುಮೇಹದ ನಿಯಂತ್ರಣದ ಬಗ್ಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸೋ ಮಧುಮೇಹ ಸಾಮಾನ್ಯ ಟೈಪ್ 1 ಟೈಪ್ 2 ಅಂತ ಇರುತ್ತೆ. ಟೈಪ್ 1 ಅಲ್ಲಿ ಇಲ್ಲಿ ಪ್ಯಾನ್ಕ್ರಿಯಾಸ್ ಅಲ್ಲಿ ಮೇದೋಜೀರಕ ಗ್ರಂಥಿಯಲ್ಲಿ ಆ ಒಂದು ಸೆಲ್ಸ್ ಅಲ್ಲಿ ಡ್ಯಾಮೇಜ್ ಆಗಿ, ವೈರಸ್ ಇಂದನೋ ಬ್ಯಾಕ್ಟೀರಿಯಾ ಇಂದ ಡ್ಯಾಮೇಜ್ ಆಗಿ ಒಂದನೇ ಟೈಪಿನ ಮಧುಮೇಹ ಬರುತ್ತೆ. ಮಕ್ಕಳಿದ್ದಾಗಲೇ ಬಂದು ಬಿಡುತ್ತೆ. ಅದಕ್ಕೆ ಇನ್ಸುಲಿನ್ ಅನಿವಾರ್ಯ. ಇಲ್ಲಿ ಸಿ ಪೆಪ್ಟೈಡ್ ಅನ್ನುವಂಥ ಟೆಸ್ಟ್ ಮಾಡೋದ್ರ ಮೂಲಕ, ಫಾಸ್ಟಿಂಗ್ ಇನ್ಸುಲಿನ್ ಚೆಕ್ ಮಾಡೋದ್ರ ಮೂಲಕ ಟೈಪ್ 1 ಟೈಪ್ 2 ಅಂತ ಚೆಕ್ ಮಾಡ್ಕೋಬೇಕು. ಸೊ ಟೈಪ್ 1 ಡಯಾಬಿಟಿಸ್ ಆದರೆ ಸಾಮಾನ್ಯವಾಗಿ ಟೈಪ್ 2 ಬರೋದೇ 20 ವರ್ಷ 25 ವರ್ಷ 30 ವರ್ಷದ ಮೇಲೆ. ಒಂದು ವೇಳೆ ಟೈಪ್ 1 ಡಯಾಬಿಟಿಸ್ ಆದರೆ ಇನ್ಸುಲಿನ್ ಭಾಳ ಅವಶ್ಯಕ. ಅದ್ರ ಜೊತೆಗೆ ಆಹಾರದ ಕಂಟ್ರೋಲು, ಅನ್ನ ಚಪಾತಿ ರಾಗಿ ಜೋಳವನ್ನು ಕಡಿಮೆ ಮಾಡಿ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಮಾಡುವಂಥದ್ದು, ಪ್ರೋಟೀನನ್ನು ಜಾಸ್ತಿ ಮಾಡುವಂಥದ್ದು ಮಾಡುವುದನ್ನು ಮಾಡಬೇಕು ಮಕ್ಕಳಿಗೆ. ಆದರೆ ಇನ್ಸುಲಿನ್ ಥೆರಪಿಯನ್ನು ಬಿಡಬಾರ್ದು. ಇದು ಟೈಪ್ 1 ಡಯಾಬಿಟಿಸ್ ಮ್ಯಾನೇಜ್ಮೆಂಟ್. ಆದರೆ ಟೈಪ್ 2 ಡಯಾಬಿಟಿಸ್ ಇನ್ಸುಲಿನ್ ಕಡಿಮೆ ಆಗಿ ಬರುವಂಥದ್ದೇ ಅಲ್ಲ. ಏನಾಗುತ್ತೆ ಟೈಪ್ 2 ಡಯಾಬಿಟಿಸಲ್ಲಿ? ಟೈಪ್ 2 ಡಯಾಬಿಟಿಸಲ್ಲಿ ಸಾಮಾನ್ಯವಾಗಿ 25, 30, 40 ವರ್ಷದವರಲ್ಲಿ ಬರುತ್ತೆ. ಇಲ್ಲಿ ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಸಾಕಷ್ಟು ಸ್ರವಿಸ್ತಾ ಇರುತ್ತೆ. ಆದರೆ ಈ ಇನ್ಸುಲಿನ್ನು ಜೀವಕೋಶದ ಒಳಗಡೆ ಹೋಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಕ್ಕೆ ಕಾರಣ ಏನು? ಸೊ ಏನು ಇದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಹಾಗಾದರೆ ಈ ಒಂದು ಟೈಪ್ 2 ಡಯಾಬಿಟಿಸಲ್ಲಿ ನಾವು ನೋಡಿದ್ರೆ, ಈ ಒಂದು 25 ವರ್ಷ 30 ವರ್ಷ, ಈಗ ಮುಂಚೆಲ್ಲ 50 ವರ್ಷಕ್ಕೆ ಬರೋದು, ಈಗ 20-25 ವರ್ಷಕ್ಕೆ ಬರ್ತಾಯಿದೆ. ಸೊ ಇಲ್ಲಿ ಮುಖ್ಯವಾದ ಕಾರಣ, ಇಲ್ಲಿ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಸಾಕಷ್ಟು ಸೆಕ್ರೇಷನ್ ಆಗ್ತಾ ಇರುತ್ತೆ. ಆದರೆ ಜೀವಕೋಶದ ಒಳಗಡೆ ಈ ಒಂದು ಗ್ಲುಕೋಸ್ ಹೋಗಲಿಕ್ಕೆ ಇನ್ಸುಲಿನ್ ಹೋಗಿ ಕೀ ತೆಗೆದು ಕೊಡಬೇಕು. ಆದರೆ ಹೊಟ್ಟೆಯ ಭಾಗದ ಕೊಬ್ಬಿನಿಂದಾಗಿ, ಮುಖ್ಯವಾಗಿ ಹೊಟ್ಟೆಯ ಭಾಗದ ಕೊಬ್ಬಿನಿಂದಾಗಿ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗತ್ತೆ. ಅಂದರೆ ಆ ಇನ್ಸುಲಿನ್ ಚಾವಿ ಏನು ಓಪನ್ ಮಾಡುತ್ತಲ್ಲ, ಅದಕ್ಕೆ ರಷ್ಟು ಬಂದಂಗೆ ಆಗುತ್ತೆ. ಇನ್ಸುಲಿನ್ ಇದೆ, ಶುಗರು ರಕ್ತದಲ್ಲಿ ಜಾಸ್ತಿ ಇರುತ್ತೆ, ಜೀವಕೋಶಗಳಿಗೆ ಹೋಗೋದಿಲ್ಲ. ಶುಗರ್ ರಕ್ತದಲ್ಲಿ ಜಾಸ್ತಿ ಇದ್ದ ಕೂಡಲೇ ದೇಹ ಮಿದುಳಿಗೆ ಸಂದೇಶ ಕೊಡುತ್ತೆ, ಶುಗರ್ ಜಾಸ್ತಿ ಇದೆ, ಇನ್ಸುಲಿನ್ ಸಕ್ರಿಯೇಟ್ ಮಾಡು. ಇನ್ಸುಲಿನ್ ಸಕ್ರಿಯೇಟ್ ಆಗುತ್ತೆ, ಆದರೆ ಇನ್ಸುಲಿನ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಇನ್ಸುಲಿನ್ ರಕ್ತದಲ್ಲಿರುತ್ತೆ, ಆದರೆ ಅದು ಜೀವಕೋಶಕ್ಕೆ ಹೋಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಇಸ್ ಕಾಲ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇದಕ್ಕೆ ಮುಖ್ಯವಾದ ಕಾರಣ ಹೊಟ್ಟೆಯ ಭಾಗದ ಬೊಜ್ಜು. ಸೊ ಹಾಗಾದ್ರೆ ಟೈಪ್ 2 ಡಯಾಬಿಟಿಸಲ್ಲಿ ಏನು ಕಾರಣ? ಡಯಾಬಿಟಿಸ್ಗೆ ಇನ್ಸುಲಿನ್ ಇದೆ, ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಹಾಗಾಗಲೇ ಮೆಟ್ಫಾರ್ಮಿನ್ ಅಂತ ಮಾತ್ರೆಗಳನ್ನು ಸಾಮಾನ್ಯವಾಗಿ ಕೊಡ್ತಾರೆ. ಸೊ ಇದರ ಜೊತೆಗೆ 5 ವರ್ಷ ಆಯಿತು 10 ವರ್ಷ ಆಯಿತು ಇದೇ ಥರ ಆಗ್ತಾ ಇದ್ದಾಗ, ಒಂದು ಇನ್ಸುಲಿನ್ ಸಕ್ರಿಯೇಟ್ ಮಾಡಲಿಕ್ಕೆ 100 ಇನ್ಸುಲಿನ್ ಸಕ್ರಿಯೇಟ್ ಮಾಡುತ್ತೆ. ಯಾಕೆ? ಮಿದುಳುಗೆ ಹೋಗ್ತಾ ಇದೆ ಏನು ಸಂದೇಶ, ಇನ್ಸುಲಿನ್ ಬಿಡುಗಡೆ ಮಾಡುವಂತೆ. ಯಾಕೆಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ. ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ಕಣ್ಣು, ಹೃದಯ, ಕಿಡ್ನಿ, ಕಾಲುಗಳು, ಜನನಾಂಗ, ನರಗಳು ಎಲ್ಲ ಹಾಳು ಮಾಡುತ್ತೆ. ಹೀಗಾಗಿ ಮಿದುಳು ಹೇಳ್ತಾ ಇದೆ ಇನ್ಸುಲಿನ್ ಸಕ್ರಿಯೇಟ್ ಮಾಡು. ಇನ್ಸುಲಿನ್ ಸಕ್ರಿಯೇಟ್ ಮಾಡ್ತಾನೇ ಹೋಗ್ತಾ ಇದೆ ಪ್ಯಾನ್ಕ್ರಿಯಾಸ್. ದಿನ ಉದಾಹರಣೆಗೆ ಒಂದು 100-200 ಇನ್ಸುಲಿನ್ ಸಕ್ರಿಯೇಟ್ ಮಾಡೋದು. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ 800, 1,000, 2,000 ಅಂದರೆ 3 ಪಟ್ಟು ಹೆಚ್ಚಿಗೆ ಇನ್ಸುಲಿನ ಸಕ್ರಿಯೇಟ್ ಮಾಡುತ್ತೆ. ಆಗ ಏನಾಗುತ್ತೆ ಅಂದರೆ ನಿಧಾನವಾಗಿ 10-15 ವರ್ಷ ಆಗುವಾಗ ಪ್ಯಾನ್ಕ್ರಿಯಾಸ್ ಎಕ್ಸಾಸ್ಟ್ ಆಗುತ್ತೆ ಹೆಚ್ಚಿಗೆ ವರ್ಕ್ ಮಾಡಿ. ಆವಾಗ ಇನ್ಸುಲಿನ್ ಸಕ್ರಿಯೇಟ್ ಮಾಡೋದು ಅದು ಕಡಿಮೆ ಮಾಡಿಬಿಡುತ್ತೆ. ಆವಾಗ ಏನು ಮಾಡಬೇಕು? ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಲಿಕ್ಕೆ ಟ್ಯಾಬ್ಲೆಟು ಮುಂದುವರಿಸಬೇಕು, ಅದ್ರ ಜೊತೆಗೆ ಇನ್ಸುಲಿನ್ನು ತಗೊಳ್ಬೇಕು. ಈ ಪರಿಸ್ಥಿತಿ ಸುಮಾರು 50-55 ವರ್ಷದಲ್ಲಿ ಬರುತ್ತೆ. ಸೊ ಹೀಗಾಗಿ ತಾನು ತಮ್ಮ ಹತ್ರ ನಾನು ಭಾಳ ವಿನಮ್ರತೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಹೊಟ್ಟೆಯ ಭಾಗದ ಬೊಜ್ಜನ್ನು ನಾವು ಕಡಿಮೆ ಮಾಡ್ಕೋಬೇಕು. ಕೈ ಹೀಗೆ ಹೋದರೆ, ಹೀಗೆ ಕೈ ಇಟ್ಟು ನಿಂತ್ಕೊಂಡು ಹೋದರೆ ಸ್ವಯಂ ಅಂತ ಹೈವೇ ಮೇಲೆ ಹೋದಂಗೆ ಹೋಗ್ಬೇಕು. ನೋಡಿ ಹೋಯ್ತು. ಇದು ಬಿಟ್ಟು ಇಲ್ಲಿ ಬಂದು ಬಾವ್ ಅಂತ ಹಂಪ್ ಬಂದರೆ ಹಾರ್ಟ್ ಈಸ್ ಇನ್ ಟ್ರಬಲ್ ಅಂತ, ಡಯಾಬಿಟೀಸು, ಬಿ ಪಿ ಎಲ್ಲ ಶುರುವಾಗುತ್ತೆ. ಸೊ ಮಧ್ಯಪ್ರದೇಶ ಇರಬಾರ್ದು. ನಮ್ಮ ಭಾರತೀಯರಿಗೆ ಮಧ್ಯಪ್ರದೇಶ ತುಂಬ ಇದೆ, ಹಾಗಾಗಿ ಮಧ್ಯಪ್ರದೇಶವನ್ನು ಹತೋಟಿ ಮಾಡಬೇಕು. ಮಧ್ಯಪ್ರದೇಶವನ್ನು ತೆಗೆದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿ ತನ್ಮೂಲಕ ಮಧುಮೇಹವನ್ನು ಹತೋಟಿ ಮಾಡುವಂತಹ ಒಂದು ಸರಳವಾದಂತಹ ಔಷಧಿಯನ್ನು ಆಲ್ಫಾ ನ್ಯಾಚುರಲ್ ಬಿಡುಗಡೆ ಮಾಡಿದೆ. ಡಾಕ್ಟರ್ ಪ್ರವೀಣ್
जेकब इवरु अनेक संशोधने आधारदिंद ई ओंदु डयाबीट अन्नु रिलीज़ माडिदारे डयाबीट सो इदु एनु माडुत्ते इन्सुलिन रेसिस्टेंस अन्नु कडिमे माडुत्ते ನೀವು ರೆಗ್ಯುಲರ್ ತೆಗೆದುಕೊಳ್ತಾ ಇರುವಂತಹ ಔಷಧವನ್ನು ತೆಗೆದುಕೊಳ್ತಾ ಇದ್ದರೂ ಕೂಡ ಶುಗರು 200 250 300 ಆಗ್ತಾ ಇರುವವರು ಬೆಳಗ್ಗೆ ಒಂದು ಸಂಜೆ ಒಂದು ನಿಮ್ಮ ರೆಗ್ಯುಲರ್ ಮೆಡಿಸಿನ್ ಜೊತೆಗೆ ಡಯಾಬಿಟಿಸ್ ವ್ಯಾಯಾಮವನ್ನು ನಾವು ತೋರಿಸ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ ಆ ವ್ಯಾಯಾಮವನ್ನು ಮಾಡ್ತಾ ಆಹಾರದ ಬಗ್ಗೆ ಹೇಳಿದ್ದಾನೆ ಆಹಾರದ ಬದಲಾವಣೆಯನ್ನು ಮಾಡ್ತಾ ಬೆಳಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಮಾತ್ರೆ ಅಂತ ತೆಗೆದುಕೊಳ್ಳಿ ಹಾಗಾದ್ರೆ ಡಯಾಬಿಟಲ್ ಏನಿದೆ ಸೋ ಡಯಾಬಿಟಲ್ ಮೂರು ಮುಖ್ಯವಾದ ಔಷಧಿಗಳ ಸಾರ ಇದೆ ಅಂದ್ರೆ ಉದಾಹರಣೆಗೆ 100 ಕೆಜಿ ಔಷಧಿಯನ್ನ 10 ಕೆಜಿ ಸಾರ ಅಷ್ಟೇ ಇರುತ್ತೆ ಅದರಲ್ಲಿ ಅಂದ್ರೆ ಎಕ್ಸ್ಟ್ರಾಕ್ಟ್ 100 ಕೆಜಿ ಔಷಧಿ ಅಥವಾ ಔಷಧಿ ಗಿಡದಲ್ಲಿ 10 ಕೆಜಿ ಬೇಕಾಗಿರುವಂತ ಇಂಗ್ರೆಡಿಯಂಟ್ಸ್ ಅಷ್ಟನ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿರುವಂತದ್ದು ಇದೆ ಅಂದ್ರೆ 10 ಟೈಮ್ಸ್ ಬೆಟರ್ ಸೋ 10 ಟೈಮ್ಸ್ ಬೆಟರ್ ಇರುವಂತ ಏಕನಾಯಕ ಏಕನಾಯಕ ನೀವೆಲ್ಲ ಕೇಳಿದಿರಾ ಮಧುಮೇಹಕ್ಕೆ ಬಹಳ ಒಳ್ಳೆಯದು ಸೆಲೇಷಿಯಾ ಅಂತ ಹೇಳ್ತಾರೆ ಇದರಲ್ಲಿ ಏಕನಾಯಕ ಇದೆ ಹಾಗೆ ದಾರು ಹರಿದ್ರ ಸೋ ದಾರು ಹರಿದ್ರ ನಮಗೆ ಬಹಳನೇ ಸಹಾಯ ಮಾಡುತ್ತೆ ಈ ಒಂದು ದಾರು ಹರಿದ್ರ ಇದರಲ್ಲಿದೆ ಸೋ ಹಾಗೇನೇ ಬಹಳ ಮುಖ್ಯವಾಗಿ ಇದರಲ್ಲಿ ಹಾಕಿರುವಂತದ್ದು ಈ ಒಂದು ಏಕನಾಯಕ ಹಾಗೇನೇ ಈ ದಾರು ಹರಿದ್ರ ಹಾಗೇನೇ ಅಸನ ಅಂತ ಈ ಮೂರು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತೆ ಹೊಟ್ಟೆಯ ಫ್ಯಾಟ್ ಅನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇದರಲ್ಲಿ ಸೇಯಿಂಗ್ಸ್ ನೋಡಿ ಹೇಗಿದೆ ಡಯಾಬಿಟ್ ಬ್ಲಡ್ ಶುಗರ್ ಸಪೋರ್ಟ್ ಡಯಾಬಿಟಿಸ್ ಇಸ್ ನಾಟ್ ಎ ನಾಟ್ ಇನ್ ಯುವರ್ ಜೀನ್ಸ್ ಸೋ ನಾವು ಅನ್ಕೊಂಡಿದ್ದೆ ತಂದೆಗೆ ಬಂದಿದೆ ನಮಗೆ ಡಯಾಬಿಟಿಸ್ ಬರುತ್ತೆ ಒಂದೇ ಬರುತ್ತೆ ಅಂತ ಹಾಗೇನಿಲ್ಲ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಂಡ್ರೆ ಆ ಜೀನ್ಸು ಹಾಗೇ ಇರುತ್ತೆ ಜೀನ್ಸ್ ಹೇಗೆ ಗೊತ್ತಾ ಬೀಜ ಥರ ನೀವು ಬೀಜಗಳನ್ನು ರೂಮ್ ಒಳಗಡೆ ಮನೆ ಒಳಗಡೆ ಇಡಿ ಏನೂ ಆಗಲ್ಲ ಹಾಗೇ ಇರುತ್ತೆ ಇಲ್ಲ ಅಲ್ಲೇ ಪುಡಿ ಆಗಿಬಿಡುತ್ತೆ ಒಣಗೋಗುತ್ತೆ ಆಮೇಲೆ ಅದು ಹಾಳಾಗಿಬಿಡುತ್ತೆ ಅದೇ ಬೀಜವನ್ನು ನೀವು ಮಣ್ಣಲ್ಲಿಡಿ ಅದಕ್ಕೆ ಸೂರ್ಯನ ಬೆಳಕು ಬೀಳಲಿ ನೀರು ಬೀಳಲಿ ಮೊಳಕೆ ಆಗುತ್ತೆ ಅದೇ ಥರ ನಮ್ಮ ಜೀನ್ಸು ನಮ್ಮ ದೇಹದಲ್ಲಿ ಇದೆ ತಂದೆಗೆ ಇದೆ ಡಯಾಬಿಟಿಸು ನನಗೆ ಬರಬಹುದು ಆದರೆ ನಾನು ಸಿಚುವೇಷನನ್ನು ಕ್ರಿಯೇಟ್ ಮಾಡಬಾರ್ದು ನನಗೆ ಬೊಜ್ಜು ಬಂತು ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ನಾನು ವ್ಯಾಯಾಮ ಮಾಡೋದಿಲ್ಲ ಆವಾಗ ಡಯಾಬಿಟಿಸ್ ಬರುತ್ತೆ ಸೊ ಇಲ್ಲಿ ನೋಡಿ ಡಯಾಬಿಟಿಸ್ ಈಸ್ ನಾಟ್ ಇನ್ ಯುವರ್ ಜೀನ್ಸ್ ರಿವರ್ಸ್ ಬೆಲ್ಲಿ ಫ್ಯಾಟ್ ಹೊಟ್ಟೆಯ ಫ್ಯಾಟನ್ನು ಕಡಿಮೆ ಮಾಡಿ ರಿವರ್ಸ್ ಡಯಾಬಿಟಿಸ್ ಸೊ ಹೊಟ್ಟೆಯ ಫ್ಯಾಟನ್ನು ಕಡಿಮೆ ಮಾಡೋದ್ರ ಮೂಲಕ ಡಯಾಬಿಟಿಸನ್ನೇ ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಎಷ್ಟೋ ಜನ ಮಾಡಿದ್ದಾರೆ ಸೊ ಹೊಟ್ಟೆಯ ಭಾಗದ ಬೊಜ್ಜನ್ನು ಒಂದು 5-10 ಕೆ ಜಿ ನೀವು ಕಡಿಮೆ ಮಾಡಿ ಖಂಡಿತವಾಗಿ ಶುಗರ್ ಕಂಟ್ರೋಲ್ ಆಗಿಬಿಡುತ್ತೆ ನಿಮ್ಮ ವೈದ್ಯರ ಹತ್ರನೇ ಕೇಳಿ ಮೆಡಿಸಿನನ್ನು ಕಡಿಮೆ ಮಾಡಿ 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 1 ಫೈನ್ ಡೇ ಬಿಡಲಿಕ್ಕಾಗತ್ತೆ ಸೊ ಅಷ್ಟೊಂದು ಉಪಯುಕ್ತ ಈಗ 40 ವರ್ಷದ 45 ವರ್ಷ 50 ವರ್ಷ 38 ವರ್ಷ ಈ ಏಜ್ ಗ್ರೂಪ್ ಅವ್ರಿಗೆ ತುಂಬ ಜನರಿಗೆ ಈ ಒಂದು ಡಯಾಬಿಟಿಸ್ ಬರ್ತಾಯಿದೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ವ್ಯಾಯಾಮ ಆ ಪವರ್ ಡೈಟ್ ಬುಕ್ಕಲ್ಲಿರುವಂತಹ ಡಯಾಬಿಟಿಸ್ ಆಹಾರ ಕ್ರಮ ಮನೆಮದ್ದು ಬುಕ್ಕಲ್ಲಿರುವಂಥ ಡಯಾಬಿಟಿಸ್ ಮನೆಮದ್ದು ಹಾಗೆ ಈ ಒಂದು ಡಯಾಬಿಟ್ ಬೆಳಗ್ಗೆ ಒಂದು ಸಂಜೆ ಒಂದು ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳುವಂಥದ್ದು ಪ್ರೋಟೀನ್ ಶೇಕನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ ಕೊಬ್ಬನ್ನು ತೆಗೆದುಕೊಳ್ಳುವಂಥದ್ದು ಹಾಗೆಯೇ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡುವಂಥದ್ದನ್ನು ಮಾಡಿದ್ರೆ ಖಂಡಿತವಾಗಿ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ ಮೂರು ದಿವ್ಯ ಔಷಧಗಳ ಎಕ್ಸ್ಟ್ರಾಕ್ಟ್ ನಾ ಹೇಳಿದಾಗ 100 ಕೆಜಿಯಿಂದ 10 ಕೆಜಿ ಅಷ್ಟೇ ಔಷಧಿ ಗುಣ ತೆಗೆಯೋದು ಆ ಒಂದು ಟೆಕ್ನಿಕಲ್ಲಿ ಟೆಕ್ನಾಲಜಿಯಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ ಹಾಗಾದರೆ ಈ ಒಂದು ಡಯಾಬಿಟನ್ನು ತಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ ಈ ಒಂದು ಡಯಾಬಿಟನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಆಹಾರಕ್ಕಿಂತ ಮುಂಚೆ ತೆಗೆದುಕೊಳ್ತಾ ಬನ್ನಿ 3 ತಿಂಗಳು ತೆಗೆದುಕೊಂಡ್ರೆ ಖಂಡಿತವಾಗಿ ನಿಮಗೆ ಮಧುಮೇಹ ಹತೋಟಿ ಆಗೋದು ಗೊತ್ತಾಗುತ್ತೆ ಮಧುಮೇಹಕ್ಕೆ ಬೆಸ್ಟ್ ಡಾಕ್ಟರ್ ಯಾರು ಅಂದರೆ ಗ್ಲುಕೋಮೀಟರ್ ಸೊ ನೀವು ಗ್ಲುಕೋಮೀಟರ್ನ ಇಟ್ಕೋಬೇಕು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಊಟಾಗಿ 2 ತಾಸಿಗೆ ಚೆಕ್ ಮಾಡ್ತಾ ಇರಬೇಕು ಯಾವಾಗಲೂ ಅದು 180 ಮೇಲೆ ಹೋಗಬಾರ್ದು 180 ಮೇಲೆ ಹೋಗ್ತಾ ಇದೆ ಅಂದರೆ ಅದು ಕಂಟ್ರೋಲ್ ಇಲ್ಲ ಅಂತ ಸೊ ಹಾಗಾಗಿ ತಾವುಗಳು ಊಟಾಗಿ 2 ತಾಸಿಗೆ ಆಲ್ಮೋಸ್ಟ್ ವಾರದಲ್ಲಿ 3 ದಿವಸ ಚೆಕ್ ಮಾಡಿ ನೋಡಿ ಇದನ್ನು ತೆಗೆದುಕೊಳ್ತಾ ಬನ್ನಿ ಆಗ ನೋಡಿ ವ್ಯತ್ಯಾಸವನ್ನು ಖಂಡಿತವಾಗಿ ಮಧುಮೇಹವನ್ನು ಹತೋಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಮಧುಮೇಹ ಹತೋಟಿ ಮಾಡುವಂಥ ಒಂದು ಆಹಾರ ಔಷಧಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಆದಮೇಲೆ ಪ್ರತಿನಿತ್ಯ ನಾನು ಡಾಕ್ಟರ್ ವೆಂಕಟೇಶ್ ಅವರು ಡಾಕ್ಟರ್ ಭುವನೇಶ್ವರಿ ಅವರು ಡಾಕ್ಟರ್ ಗಗನ ಅವರು ಡಾಕ್ಟರ್ ಫೆನ್ಸಿ ಅವರು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಿಮಗೆ ಸಿಗಲಿಕ್ಕೆ 7406853563 ನಂಬರಿಗೆ ಒಂದು ಕಾಲ್ ಮಾಡಿ ಒಂದು ವಾರದಲ್ಲಿ ಡಾಕ್ಟ್ರಿಂದ ನಿಮಗೆ ಕಾಲ್ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಆಗ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆತ್ಮೀಯರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ವೆಂಕಟೇಶ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಹಾಗೆ ನೀವು ಇನ್ನೊಂದು ತಮ್ಮ ಹತ್ರ ವಿನಂತಿ ಅಂದರೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ತನ್ನ ಮೂಲಕ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು.